ಸಾಮಾನ್ಯವಾಗಿ ಅನೇಕ ವರ್ಷ ನಮ್ಮ ಶತಮಾನಗಳಿಂದ ಮಧ್ವ ಜಯಂತಿ ಅಂತ ಪಂಚಾಂಗದವರು ಮಧ್ವ ಜಯಂತಿ ಅಂತ ಹಾಕೋದು ವಿಜಯದುರ್ಗ ವಿಶೇಷ. ಹಾಗಾಗಿ ನಾವು ಬಂದು ಏನಾಯಿತು ಅಂದರೆ ಸನ್ಯಾಸಿಗಳಲ್ಲಿ ಜಯಂತಿ ಆಚರಿಸೋ ಕ್ರಮ ಇಲ್ಲ, ಆದ್ದರಿಂದ ಬಿಟ್ಟು ನಮ್ಮಲ್ಲಿ ಆಚಾರ್ಯರ ಜಯಂತಿ ಆಚಾರ್ಯ ಬದಲಿ ಹೋದ ದಿವಸವನ್ನು ಮಾತ್ರ ಆಚರಿಸೋದು. ವಿಷಯ ಏನಂದರೆ ಸ್ವಾಮಿಗಳದ್ದು ಅವರ ನಿರ್ಯಾಣ ದಿನವನ್ನು ಆಚರಿಸೋದು, ಜನರ ದಿನವನ್ನು ಆಚರಿಸಲು. ಯಾಕಂದ್ರೆ ಜನರಾದ್ಮೇಲೆ ಆ ಜನರ ಅವರು ಪಿಂಡ ಪ್ರದಾನ ಮಾಡಿ ಸನ್ಯಾಸಗೊಳ್ಳೋರು ಅಂತ ಆಚಾರ್ಯರು. ನಿರ್ಯಾಣ ದಿವಸವೂ ಇಲ್ಲ, ಜನ ದಿವಸವೂ ಇಲ್ಲ ಅಂತ ಹೇಳ್ತೀವಿ. ಆಚಾರ್ಯ ದೇಹ ತ್ಯಾಗವೇ ಮಾಡಿಲ್ಲ. ಆದ್ದರಿಂದ ಮಧ್ವನವಮಿ ಆಚಾರ್ಯರು ನಮ್ಮನ್ನು ಬಿಟ್ಟು ಬಂದ ದಿನ, ದೇಹ ಬಿಟ್ಟು ಬಂದ ದಿನ, ನಮ್ಮನ್ನು ಬಿಟ್ಟು ಬಂದ ದಿನ. ಅಂತ ಆಚಾರ್ಯರು ಜಯಂತಿ ಆಚರಿಸುವುದಕ್ಕೆ ಏನೂ ತಪ್ಪಿಲ್ಲ. ಸನ್ಯಾಸಿಗಳಾದರೂ ಕೂಡ ಅವರೇನು ಅವತಾರ ಪುರುಷರಾದ್ದರಿಂದ ಅವ್ರು ಜಯಂತಿ ಆಚರಿಸುತ್ತಾರೆ. ನಮಗೆ ಪ್ರತಿಕವಾಗಿ ಸಿಗತಕ್ಕಂಥ ಇವತ್ತಿನ ತನಕ ಸಿಕ್ಕಿದ ಆಧಾರದ ಮೇಲೆ ಆಚಾರ್ಯರ ಜಯಂತಿ ನಿರ್ವಿವಾದವಾಗಿಯೇ ಕೂಡಿದೆ. ಅದು ಇವತ್ತು ಅದರಲ್ಲಿ ಒಂದು ಬುಧವಾರ ಬರುತ್ತೆ. ಆವಾಗ ಆಚಾರ ಅವತಾರ ಮಾಡೋ ದಿವಸ ಬುಧವಾರ ಬಂದಿತ್ತು. ಅದನ್ನು ಯಾರೋ ಗಣಿತ ಮಾಡಿ ಲೆಕ್ಕ ಮಾಡಿದ್ರೆ ಅವ್ರು ಬುಧವಾರ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಗಣಿತ ಮಾಡಿ ಬರೋದಿಲ್ಲ. ಎದು ಅಂತ ಫೋನ್ ಮಾಡಿ ನೋಡಿದ್ರೆ ಬುಧವಾರ ಬರೋಲ್ಲ, ಸೋಮವಾರ ಬರುತ್ತೆ ಅಂತ ಹೇಳಿದ್ರೆ ಅದು ಬುಧವಾರ ಇತ್ತು. ಅದು ಅಂತೂ ವಾರ ಇದೆ ನಮಗೆ, ಅಂತೂ ಗುರುಗಳ ವಾರ ಗುರುವಾರ ಗುರುವಾರ. ಹಾಗಾಗಿ ತುಂಬ ಒಂದು ವಿಶಿಷ್ಟವಾದಂಥ ವಾತಾವರಣ. ಮತ್ತು ಆಚಾರ್ಯರು ಭೂಮಿಯಲ್ಲಿ ಅವತರಿಸಿದ ದಿನ ಆಚಾರ್ಯರು ವೈಷ್ಣವ ದೀಕ್ಷೆ ತಗೊಳ್ಳೋದು ಅಂತ ಬಹಳ ಅಪೂರ್ವವಾದ ಸಂಗತಿ, ಬಹಳ ಅದ್ಭುತವಾದ ಸಂಗತಿ. ಅದು ಅದು ಯೋಗಾರ್ಯ ಬಹಳ ಮಹತ್ವ. ಅದೇನು ಅದು ಇವತ್ತು ನಾವು ಓಕೆ, ನಾನು ಕೂಡ ಮತ್ತೆ ಹಾಕ್ಕೊಂಡಿದ್ದೇನೆ, ಇತ್ತೀಚೆಗೆ ಹಾಕಿಸಿಕೊಂಡಿದ್ದೆವು. ಮತ್ತು ಇವತ್ತು ಕೂಡ ಯಾಕಂದ್ರೆ ಎಷ್ಟೊತ್ತು ಹಾಕ್ಸ್ಕೊಂಡು ಏನೂ ತಪ್ಪು, ನಾವು ವೈಷ್ಣವ ದೀಕ್ಷೆ ಗಟ್ಟಿ ಹಾಕಿಸ್ಕೊಂಡು ಒಳ್ಳೆ ಎಷ್ಟು ಸತಿ ಹಾಕೊಂಡು ಏನೂ ತಪ್ಪಿಲ್ಲ. ಎಷ್ಟು ಬಾರಿ ಇನ್ನೊಂದು ನಾಳೆ ನಾವು ಯಾರಾದರೂ ಕೊಡುವುದಿದ್ದರೆ, ಯಾಕೆಂದರೆ ಅದು ದೀಕ್ಷಾ ಬಂದ